Hello friends, welcome to Smile Talk Paramedical Channel. So friends, ivattu Diploma in Medical Recall Technology course bagge ondishtu mahitiyanna nididdene. Ee ondu video na poorthiyagi nodi ishtavadalli like anna maadi hagu innuvarige neevu namma channel ge hosa baridre namma channel na subscribe madodanna maribedi. So iga पीयूसी आर्ट्स मुगिसिरुवंतहविद्यार्थिगळु मत्तु कॉमर्स माडिरुवंतहविद्यार्थिगळु प्यारामेडिकल कोर्स अन्न माडबहुदु अदु ओंदु कोर्स यावुदु अंतंद्रे पीयूसी मेले मेडिकल रिकॉल टेक्नोलॉजी ई ओंदु मेडिकल डिप्लोमा मेडिकल रिकॉल टेक्नोलॉजी अन्न पीयूसी मुगिसिरुवंतह आर्ट्स मत्तु कॉमर्स विद्यार्थिगळिगे जास्तियागि ऑप्शन कोट्टिद्दारे बट साइंस स्टूडेंट माडबहुदु बट एक्चुअली मेडिकल फील्ड ओळगडे आर्ट्स मत्ते कॉमर्स स्टूडेंट गे ऑप्शन इरलिल्ल बट मेडिकल रिकॉर्ड टेक्नोलॉजी ई ओंदु कोर्स दिंद प्यारा मेडिकल अल्ली ओंदु कोर्स अन्न माड्कोबहुदु अंत ओंदु बोर्ड इंद ऑफर इदे. सो ई ओंदु कोर्स याव रीतियागिदे, सो इदर एनेन सब्जेक्ट्स बर्तवे, आमेले एष्टु वर्ष इधर बग्गे स्वल्प क्लारिटी नोड़ा. फर्स्ट ऑफ ऑल कोर्स पीयूसी आर्ट्स साइंस कॉमर्स विद्यार्थी एर वर्ष एसएलसी मेले वर्ष ओके. बट इवत्तु नान हेळ्तिरोदु पीयूसी आर्ट्स मत्तु कॉमर्स विद्यार्थी उपयुक्तवागुवंते. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ ಏನಂತಂದ್ರೆ ಎಲ್ಲರೂ ಪ್ಯಾರಾಮೆಡಿಕಲ್ ಅಲ್ಲಿ ಬೇರೆ ಬೇರೆ ಕೋರ್ಸ್ಗಳಿಗೆ ಡಿಮ್ಯಾಂಡ್ ಇದೆ ಅಂತ ಹೇಳ್ತಾರೆ. ಬಟ್ ಡಿಎಂಆರ್ಟಿ ಕೋರ್ಸ್ಗೆ ಡಿಮ್ಯಾಂಡ್ ಇಲ್ಲ ಮತ್ತು ಅದನ್ನ ಯಾರು ಜಾಸ್ತಿ ಕೂಡ ಮಾಡಲಿಕ್ಕೆ ಹೋಗೋದಿಲ್ಲ. ನಾನು ನೋಡಿದಂತೆ ಯಾವ ವಿದ್ಯಾರ್ಥಿಗಳು ಜಾಸ್ತಿ ಅದರ ಮೇಲೆ ಒಂದು ಕಾನ್ಸಂಟ್ರೇಟ್ ಕೊಟ್ಟು ಅದನ್ನ ಕೋರ್ಸ್ ಮಾಡಬೇಕು ಅಂತ ಬರೋದಿಲ್ಲ, ಗೊತ್ತಿಲ್ಲದೇನೆ ಬಂದ್ಬಿಡ್ತಾರೆ. ಸೊ ಈ ಒಂದು ಕೋರ್ಸ್ ಆರ್ಟ್ಸ್ ಮತ್ತು ಕಾಮರ್ಸ್ ಸ್ಟೂಡೆಂಟ್ಗಳು ಎರಡು ವರ್ಷ ಮೂರು ತಿಂಗಳು ಡ್ಯೂರೇಷನ್ ಅಲ್ಲಿ ಕೋರ್ಸ್ ಅನ್ನು ಮುಗಿಸ್ತಾರೆ. ಎರಡು ವರ್ಷ ಪ್ರಾಕ್ಟಿಕಲ್ ಮತ್ತು ಥಿಯರಿಯಲ್ಲಿ, ಆಮೇಲೆ ಮೂರು ತಿಂಗಳು ಇಂಟರ್ನ್ಶಿಪ್ ಅಂತ ಮಾಡ್ಕೊಂತಾರೆ. ಸೊ ಈ ಒಂದು ಕೋರ್ಸ್ ಸ್ಟಡಿ ಮಾಡಬೇಕಾದ್ರೆ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಅನಾಟಮಿ, ಫಿಸಿಯೋಲಜಿ, ಪ್ಯಾಥೋಲಜಿ, ಮೈಕ್ರೋಬಯಾಲಜಿ, ಆಮೇಲೆ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಟಿವ್ ಬಗ್ಗೆ, ಆಮೇಲೆ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಹಾಸ್ಪಿಟಲ್ ರೆಕಾರ್ಡ್ ಡಾಟಾ ಪ್ರೊಸೆಸಿಂಗ್ ಬಗ್ಗೆ ಮತ್ತು ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಇದರಲ್ಲಿ ಅಧ್ಯಯನ ಮಾಡ್ತಾರೆ ಎರಡು ವರ್ಷ. ಸೊ ಎರಡು ವರ್ಷ ಆದ್ಮೇಲೆ ಅವರುಗಳು ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಮತ್ತು ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಟ್ರೈನಿಂಗ್ ಅನ್ನು ಮಾಡ್ಕೊಳ್ತಾರೆ. ಸೊ ಯಾವ ರೀತಿಯಾಗಿ ಟ್ರೈನಿಂಗ್ ಗಳನ್ನ ಮಾಡ್ಕೊಳ್ತಾರೆ, ಸೊ ಈ ಒಂದು ಟ್ರೈನಿಂಗ್ ಮಾಡೋ ಸಮಯದಲ್ಲಿ ಏನನ್ನು ಕಲಿತಾರೆ ಅವರು? ಸೊ ವಿದ್ಯಾರ್ಥಿಗಳು ಹಾಸ್ಪಿಟಲ್ ಅಲ್ಲಿ ಒಂದು ಮೆಡಿಕಲ್ ರಿಕಾರ್ಡ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ, ಯಾವ ನೀವು ದೊಡ್ಡ ದೊಡ್ಡ ಹಾಸ್ಪಿಟಲ್ಗೆ ಹೋದ್ರೆ ಗೊತ್ತಾಗುತ್ತೆ. ಸೊ ಅಲ್ಲಿ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಈ ಜನನ ಮರಣ ಪ್ರಮಾಣ ಪತ್ರಗಳು ಇರ್ಬೋದು, ಆಮೇಲೆ ಈ ಓಪಿಡಿ ಚೀಟಿಗಳನ್ನ ಇರ್ಬೋದು, ಆಮೇಲೆ ಐಪಿಡಿ, ಮತ್ತೆ ಅಡ್ಮಿಟ್ ಆಗಿರುವಂತಹ ಪೇಷಂಟ್ಸ್ಗಳು ಅವ್ರು ಹೋದ ಮೇಲೆ ಅವುಗಳನ್ನು ರೆಕಾರ್ಡ್ ಅನ್ನ ಒಂದು ಮೇಂಟೈನ್ ಮಾಡಬೇಕಾಗುತ್ತೆ. ಯಾಕಂತಂದ್ರೆ ಸಮ್ ಕೇಸ್ಗಳಲ್ಲಿ ಅದು ಹೊರಗಡೆ ಹೋದ್ಮೇಲೆ ಸತ್ತು ಬಿಟ್ಟಿರುತ್ತೆ, ಬಟ್ ಅದೊಂದು ರೆಕಾರ್ಡ್ ಅನ್ನ ಅದು ಒಂದು ಐದು ಆರು ತಿಂಗಳಾದ ಮೇಲೆ ಸತ್ತಿರುತ್ತೆ, ಅದು ಇನ್ವೆಸ್ಟಿಗೇಷನ್ ಅಲ್ಲಿ ಆಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ರೆಕಾರ್ಡ್ ಅಂತ ಇಟ್ಕೊಂಡಿರ್ತಾರಲ್ಲ, ಸೊ ಅದರ ಸಲುವಾಗಿ ಇದಕ್ಕೊಂದು ಕೋಡ್ ಅನ್ನು ಕೊಟ್ಟು, ಒಂದು ಪರ್ಟಿಕ್ಯುಲರ್ ಅಂತ ಆ ವರ್ಷದಲ್ಲಿ ಅದಕ್ಕೆ ಒಂದು ಕೋಡ್ ಅನ್ನು ಕೊಟ್ಟು ಅದನ್ನ ರೆಕಾರ್ಡ್ ಮೇಂಟೈನ್ ಮಾಡುವಂತದನ್ನ ಸೊ ಮೆಡಿಕಲ್ ರೆಕಾರ್ಡ್ ಟೆಕ್ನಾಲಜಿ ಅವರು ಕಾರ್ಯಗಳನ್ನ ಮಾಡ್ತಾರೆ. ಇಟ್ಟು ಟೋಟಲ್ ಆಗಿ ಸೊ ಯಾವ ರೀತಿಯಾಗಿ ಒಂದು ಹಾಸ್ಪಿಟಲ್ ಅಲ್ಲಿ ಪೇಪರ್ಸ್ ಗಳನ್ನ ಫೈಲ್ ಗಳನ್ನ ಮತ್ತು ಒಂದು ಪೇಷಂಟ್ಸ್ ಗಳು ಡಾಟಾ, ಆಮೇಲೆ ಪೇಷಂಟ್ಸ್ ಗಳು ಹೋಗುವ ಬರುವ ಒಂದು, ಆಮೇಲೆ ಯಾವ ರೀತಿಯಾಗಿ ಅವ್ರು ಡಯಗ್ನೋಸ್ ಮಾಡ್ಕೊಂಡಿದ್ದಾರೆ, ಯಾವ ಒಂದು ಟ್ರೀಟ್ಮೆಂಟ್ ಅಲ್ಲಿ ಒಳಗಾಗಿದ್ದಾರೆ, ಎಲ್ಲವುಗಳನ್ನ ರೆಕಾರ್ಡ್ ಗಳನ್ನ ಸೊ ಒಂದು ಕಡೆ ಸೇಫ್ ಆಗಿರ್ಲಿಕ್ಕೆ ಮತ್ತೆ ಈಸಿಯಾಗಿ ನಮಗೆ ದೊರಕುವ ರೀತಿಯಲ್ಲಿ ಅರೇಂಜ್ಮೆಂಟ್ ಮಾಡಿ ಅದಕ್ಕೆ ಒಂದು ಕೋಡ್ ಅನ್ನು ಕೊಟ್ಟು ಅದನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಸೇಫ್ ಆಗಿ ಇಡುವಂತಹ ಕಾರ್ಯವನ್ನ ಮೆಡಿಕಲ್ ರೆಕಾರ್ಡ್ ಟೆಕ್ನಾಲಜಿ ಅವರು ಮಾಡ್ತಾರೆ. ಸೊ ಮೆಡಿಕಲ್ ರೆಕಾರ್ಡ್ ಟೆಕ್ನಾಲಜಿ ನಮ್ಗೆ ಬೇಕೇ ಬೇಕು, ಅವಶ್ಯ ಕೂಡ ಇದೆ, ಬಟ್ ಅದು ಬರಬರ್ತಾ ಅಷ್ಟು ಡಿಮಾಂಡ್ ಅಲ್ಲಿ ಇಲ್ಲ. ಯಾಕಿಲ್ಲ ಅಂತ ಹೇಳ್ತೀನಿ,
ಈ ಮೆಡಿಕಲ್ ರೆಕಾರ್ಡ್ ಟೆಕ್ನಾಲಜಿ ರೀಸೆಂಟ್ ಆಗಿ ಅಂದ್ರೆ ಯಾರಿಗೂ ಅಷ್ಟೊಂದು ಗೊತ್ತಿಲ್ಲದೆ ಇರುವ ಕಾರಣದಿಂದ ಎಲ್ಲ ಏನ್ ಮಾಡ್ತಾರೆ ಹಾಸ್ಪಿಟಲ್ಗಳಲ್ಲಿ ಈ ಬಿಕಾಮ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಒಂದ್ ಏನ್ ಮಾಡ್ತಾರೆ ಜಾಸ್ತಿ ಪ್ರಯೋರಿಟಿಯನ್ನ ಕೊಡ್ತಾರೆ. ಯಾಕಂದ್ರೆ ಅವರಿಗೆ ಲೆಕ್ಕಪತ್ರ ಅವರಿಗೆ ಜಾಸ್ತಿ ಗೊತ್ತಿರೋದು, ಆರ್ಟ್ಸ್ ಒಂದೇ ಗೊತ್ತಾಗೋದಿಲ್ಲ. ಸೊ ಅದೇ ಸಲುವಾಗಿ ಮತ್ತೆ ಜೊತೆಗೆ ಗ್ರಾಜ್ಯುಯೇಷನ್ ಕೂಡ ಆಗಿರುತ್ತೆ ಅಂತ ಹೇಳಿದ್ರೆ ಬಿಕಾಮ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಇದೊಂದು ಕಾನ್ಸಂಟ್ರೇಟ್ ಕೊಡ್ತಾ ಇದ್ರು. ಬಟ್ ಈಗ ಸದ್ಯಕ್ಕೆ ಏನಾಗ್ತಾ ಇದೆ ಅಂದ್ರೆ ಮೆಡಿಕಲ್ ರೆಕಾರ್ಡ್ ಟೆಕ್ನಾಲಜಿ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಏನ್ ಮಾಡ್ತಾ ಇದ್ದಾರೆ, ಸೊ ಒಂದಷ್ಟು ಅಪರ್ಚುನಿಟಿಗಳನ್ನ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ ಈ ನೀವು ಟ್ರೈನಿಂಗ್ ಯಾವ ರೀತಿ ಮಾಡಿರ್ತಾರಲ್ಲ ಅದೇ ರೀತಿಯಾಗಿ ನಿಮಗೆ ಜಾಬ್ಗಳನ್ನ ನೀವು ಗೆಟ್ ಮಾಡ್ಕೊಳ್ಬಹುದು. ಸೊ ನನ್ನ ಹತ್ರ ಒಂದಿಷ್ಟು ಯಾವ ರೀತಿಯಾಗಿ ಅಂತ ಹೇಳೋದಾದ್ರೆ ಮೆಡಿಕಲ್ ರೆಕಾರ್ಡ್ ಟೆಕ್ನಿಷಿಯನ್ ಆಗಿ ನೀವು ಹಾಸ್ಪಿಟಲ್ಗಳಲ್ಲಿ ಯಾವ ರೀತಿಯಾಗಿ ಪೇಷಂಟ್ ಡಾಟಾಗಳನ್ನ ಒಂದು ಸೇಫ್ ಆಗಿ ಸಾಫ್ಟ್ವೇರ್ದಲ್ಲಿ ಇಡಬೇಕು, ಆಮೇಲೆ ಅದಕ್ಕೆ ಯಾವ ರೀತಿಯಾದಂತಹ ಕೋಡ್ಗಳನ್ನು ಕೊಡಬೇಕು, ಹೆಸರುಗಳನ್ನು ಕೊಡಬೇಕು. ಪ್ರತಿ ವರ್ಷ ವರ್ಷ ಸಾವಿರಾರು ಪೇಷಂಟ್ ಬರ್ತಾನೆ ಇರ್ತಾರೆ. ಸೊ ಆ ಟೈಮಲ್ಲಿ ಅವರಿಗೆ ನಾವು ನಿರ್ದಿಷ್ಟವಾದಂತಹ ಒಂದು ಕೋಡ್ ಅನ್ನು ಕೊಡಬೇಕಾಗತ್ತೆ. ಸೊ ಆ ಒಂದು ಕೋಡ್ ಅನ್ನು ಕೊಡೋ ಜೊತೆಗೆ ಸೇಫ್ ಆಗಿ ಇಡಬೇಕಾಗತ್ತೆ. ಸೊ ಆ ಒಂದು ಕಾರ್ಯವನ್ನ ಮೆಡಿಕಲ್ ರೆಕಾರ್ಡ್ ಟೆಕ್ನಿಷಿಯನ್ ಆಗಿ ಸೊ ಈ ಒಂದು ಕೋರ್ಸ್ ಅನ್ನು ಮಾಡಿರುವಂತಹ ವಿದ್ಯಾರ್ಥಿಗಳು ಮಾಡ್ತಾರೆ. ಅದರ ಜೊತೆಗೆ ಹೆಲ್ತ್ ಯೂನಿಟ್ ಕೋಆರ್ಡಿನೇಟರ್ ಆಗಿ. ಸೊ ಹೆಲ್ತ್ ಯೂನಿಟ್ ಕೋಆರ್ಡಿನೇಟರ್ ಅಂದ್ರೆ ಯಾವ ರೀತಿಯಾಗಿ ಅಡ್ಮಿನಿಸ್ಟ್ರೇಟಿವ್ ಆಪರೇಷನ್ಸ್ ಗಳಿರ್ಬೋದು, ಹೆಲ್ತ್ ಕೇರ್ ಸೆಟಪ್ ಗಳನ್ನು ಮಾಡಬೇಕಾದ್ರೆ, ಈ ಒಂದು ದೊಡ್ಡ ಒಂದು ಹಾಸ್ಪಿಟಲ್ ಪ್ಲಜ್ ಮಾಡಬೇಕಾದ್ರೆ, ಸೊ ಅಲ್ಲಿ ಹಾಸ್ಪಿಟಲ್ನಲ್ಲಿ ಯಾವ ರೀತಿಯಾಗಿ ಡಾಕ್ಯುಮೆಂಟರಿಗಳನ್ನು ಮಾಡ್ಕೋಬೇಕು, ಯಾವ ರೀತಿಯಾಗಿ ಫೈಲಿಂಗ್ ಗಳನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಹೆಲ್ತ್ ಯೂನಿಟ್ ಕೋಆರ್ಡಿನೇಟರ್ ಆಗಿ ಈ ಒಂದು ಕೋರ್ಸ್ ಮಾಡಿರುವಂತವ್ರು ಮಾಡ್ತಾರೆ. ಸೊ ಅದರ ಜೊತೆಗೆ ಮೆಡಿಕಲ್ ಸೆಕ್ರೆಟರಿ ಕೂಡ ಅಂತ ಕೆಲಸ, ಮೆಡಿಕಲ್ ಸೆಕ್ರೆಟರಿ. ಸೊ ಇದರಲ್ಲಿ ಬೇಸಿಕ್ ಮೆಡಿಕಲ್ ಹಿಸ್ಟ್ರಿ ಇರ್ಬೋದು, ಆಮೇಲೆ ಪ್ರಾಪರ್ ಆದಂತಹ ಅರೇಂಜ್ಮೆಂಟ್ ಇರ್ಬೋದು, ಹಾಸ್ಪಿಟಲೈಸೇಷನ್ ಒಳಗಡೆ ಕೇಸ್ ಅರೇಂಜ್ಮೆಂಟ್ ಇರ್ಬೋದು, ಆಮೇಲೆ ಒಂದು ಒಂದು ಮೆಡಿಕಲ್ ಬೇಸಿಕ್ ಹಿಸ್ಟ್ರಿ ಇರ್ಬೋದು, ಪೇಷಂಟ್ ದು ರಿಪೋರ್ಟ್ ಇರ್ಬೋದು, ಆರ್ಟಿಕಲ್ಸ್ ಗಳನ್ನ ಇರ್ಬೋದು, ಆಮೇಲೆ ಮೆಡಿಕಲ್ ವರ್ಕರ್ಸ್ ಗಳ ಒಂದು ಡಾಟಾ ಮೇಂಟೈನ್ ಮಾಡೋದಿರ್ಬೋದು, ಇವೆಲ್ಲವುಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ, ಸೊ ಮೆಡಿಕಲ್ ಸೆಕ್ರೆಟರಿ ಅಂತ ಇರ್ತಾರಲ್ಲ, ಅವ್ರೇನ್ ಮಾಡ್ತಾರೆ ಹಾಸ್ಪಿಟಲ್ ಒಳಗಡೆ ಸಾವಿರಾರು ಜನ ಕೆಲಸ ಮಾಡ್ತಿರ್ತಾರೆ. ಸೊ ಅವ್ರದ್ದು ಒಂದು ಡಾಟಾ ರೆಕಾರ್ಡ್ ಇಟ್ಟು ಇಡುವಂತ ಕೆಲಸವನ್ನ ಈ ಒಂದು ಮೆಡಿಕಲ್ ಸೆಕ್ರೆಟರಿ ಮಾಡ್ತಾರೆ. ಜೊತೆಗೆ ಮೆಡಿಕಲ್ ಅಸಿಸ್ಟೆಂಟ್ ಕೂಡ ಆಗಿ ಮಾಡ್ಕೋಬಹುದು. ಯಾವ ರೀತಿ ಅಸಿಸ್ಟೆಂಟ್ ಅಂತಂದ್ರೆ, ಇವಾಗ ಈ ಫಿಸಿಷಿಯನ್ಸ್ಗೆ ಅವ್ರಗಳಿಗೆ ಯಾವ ಪೇಷಂಟ್ ಯಾವಾಗ ಬರುತ್ತೆ ಮತ್ತೆ ಯಾವ ಪೇಷಂಟ್ ಯಾವ ರೀತಿಯಾದಂತ ಚೆಕಪ್ ಗೆ ಬರ್ತದೆ ಅನ್ನೋದನ್ನ ಅಡ್ವಾನ್ಸ್ ಆಗಿ ಪ್ರಿಪೇರ್ ಮಾಡಿಟ್ಟಿರ್ತಾರೆ ಮೆಡಿಕಲ್ ರೆಕಾರ್ಡ್ ಟೆಕ್ನಾಲಜಿ ಅವರು. ಯಾಕಂದ್ರೆ ಅದು ಬಂದ ಮೇಲೆ ಡಾಕ್ಟರ್ಸ್ ಅದನ್ನ ಸ್ಟಡಿ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಇವಾಗ ಅಪಾಯಿಂಟ್ಮೆಂಟ್ ತಗೊಂಡ ಮೇಲೆ ಈ ಅಪಾಯಿಂಟ್ಮೆಂಟ್ ಜೊತೆಗೆ ಫೈಲ್ ಇಡಬೇಕಾಗುತ್ತೆ, ಒಂದು ಖಾಯಂ ಪೇಷಂಟ್ ಇರ್ತಾನೆ. ಸೊ ಅವ ಅಪಾಯಿಂಟ್ಮೆಂಟ್ ತಗೊಂತಾನೆ, ಈ ಡೇಟಿಗೆ ನಿಮ್ಗೆ ಬರಬೇಕು ಅಂತ ಹೇಳ್ತಾರೆ. ಸೊ ಅವಾಗ ಡಾಕ್ಟರ್ಗೆ ಒಂದು ಫೈಲ್ ಅನ್ನು ಇಡುವುದಾಗಿರ್ಬೋದು, ಆ ಒಂದು ಅಪಾಯಿಂಟ್ಮೆಂಟ್ ಡೇಟ್ಗೆ ಈ ಪೇಷಂಟ್ಗೆ ಈ ಪೇಷಂಟು ಈ ಒಂದು ಫೈಲ್ ಇದೆ, ಇದರಲ್ಲಿ ನೀವು ಹಿಂದಿನ ಇದರಲ್ಲಿ ಈ ರೀತಿಯಾಗಿ ಡಯಾಗ್ನೋಸಿಸ್ ಮಾಡಲಾಗಿತ್ತು ಅನ್ನೋದನ್ನು ಕೋಡ್ ಮುಖಾಂತರ ಸೊ ಈ ಒಂದು ಮೆಡಿಕಲ್ ರೆಕಾರ್ಡ್ ಟೆಕ್ನಿಷಿಯನ್ಸ್ ಗಳು ಪ್ರೊವೈಡ್ ಮಾಡ್ತಾರೆ. ಸೊ ಇದೆಲ್ಲ ಜಾಬ್ಗೆ. ಅದರ್ವೈಸ್ ಗೌರ್ಮೆಂಟ್ ಜಾಬ್ಸ್ ಇರ್ಬೋದು, ಗೌರ್ಮೆಂಟ್ ಜಾಬ್ಸ್ ಕರೆದ್ರೆ ಡೆಫಿನೆಟ್ ಆಗಿ ಇದಕ್ಕೂ ಗೌರ್ಮೆಂಟ್ ಜಾಬ್ಸ್ ಇದಾವೆ. ಬಟ್ ಪ್ರಾಪರ್ ಆದಂತಹ ಗೌರ್ಮೆಂಟ್ ಕರಿಬೇಕು, ಕರೆದಾಗ ಮೆಡಿಕಲ್ ರೆಕಾರ್ಡ್ ಟೆಕ್ನಿಷಿಯನ್ಸ್ ಜಾಬ್ಸ್ ಪ್ರತಿ ಜಿಲ್ಲೆ ಆಸ್ಪತ್ರೆಗಳಲ್ಲಿ ಇರ್ಬೋದು, ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಲ್ಲಿ ಇರ್ಬೋದು, ಆಮೇಲೆ ಮುನ್ಸಿಪಲ್ ಕಾರ್ಪೊರೇಷನ್ಸ್ ಗಳಲ್ಲಿ ಇರ್ಬೋದು, ಈ ಒಂದು ರಿಕ್ರೂಟ್ಮೆಂಟ್ ನನ್ನ ಮಾಡ್ಕೊಂತಾರೆ. ಓಕೆ, ಮುಂದೆ ಹೈಯರ್ ಎಜುಕೇಶನ್ ಅಂತ ಹೇಳೋದಾದ್ರೆ, ಸೊ ನೋಡಿ ನೀವು ಡಿ ಎಂ ಆರ್ ಟಿ ಕೋರ್ಸ್ ಮುಗಿದ ಮೇಲೆ ಅಂದ್ರೆ ಡಿಪ್ಲೊಮಾ ಕೋರ್ಸ್ ಮುಗಿದ ಮೇಲೆ ಇಲ್ಲಿಗೆ ನೀವು ಸ್ಟಾಪ್ ಆಗಬಾರದು. ನೀವು ಇದನ್ನ ಹೈಯರ್ ಸ್ಟಡಿ ಕೂಡ ಮಾಡ್ಕೊಂಡ್ರೆ ನಿಮಗೆ ಬೆಸ್ಟ್ ಆಗುತ್ತೆ. ಯಾವ ರೀತಿಯಾಗಿ ಬೆಸ್ಟ್ ಅಂತಂದ್ರೆ, ಸೊ ಡಿಪ್ಲೊಮಾ ಮೇಲೆ ಜಾಸ್ತಿ ಗೌರ್ಮೆಂಟ್ ಜಾಬ್ಸ್ಗಳು ಇಲ್ಲ. ಸೊ ಅವಾಗ ನಿಮ್ಗೆ ಯಾವ್ದಾದ್ರು ಒಂದು ಡಿಗ್ರಿ ಮಾಡ್ಕೋಬೇಕಿತ್ತು ಅಂತ ನಿಮ್ ಯಾವ ಅಕ್ಕಪಕ್ಕದಲ್ಲಿ ಇರೋರು ಹೇಳ್ತಾರೆ ಡಿಪ್ಲೊಮಾ ಮುಗಿದ ಮೇಲೆ ಒಂದು ಬಿಕಾಮ್ ಬಿ ಎ ಮಾಡ್ಕೋಬೇಕಿತ್ತು ಅಂತ. ಬಟ್ ಇಲ್ಲಿ ಕೂಡ ನಿಮ್ಗೆ ಒಂದು ಬೆಸ್ಟ್ ಅಪರ್ಚುನಿಟಿ ಏನಂದ್ರೆ, ಈ ಒಂದು ಕೋರ್ಸ್ ಮುಗಿದ ಮೇಲೆ ನೀವು ಲ್ಯಾಟ್ರರಿ ಎಂಟ್ರಿ ಆಗಿ ಬಿ ಎಸ್ ಸಿ ಮೆಡಿಕಲ್ ರೆಕಾರ್ಡ್ ಟೆಕ್ನಾಲಜಿ ಅಥವಾ ಬ್ಯಾಚುಲರ್ ಆಫ್ ಮೆಡಿಕಲ್ ರೆಕಾರ್ಡ್ ಟೆಕ್ನಾಲಜಿಗಳನ್ನ ನೀವು ಒಂದು ರಿಕಾಗ್ನೈಸ್ ಯೂನಿವರ್ಸಿಟಿ ಒಳಗಡೆ ನೀವು ಮಾಡಿಕೊಳ್ಬಹುದು. ಸೊ ಲ್ಯಾಟರ್ ಎಂಟ್ರಿ ಆಗಿ ನೀವು ಜಾಯ್ನ್ ಆದ್ರೆ, ಸೊ ಇದೊಂದು ಕೋರ್ಸ್ ಎರಡು ವರ್ಷ ಎರಡೂವರೆ ವರ್ಷ ಕೋರ್ಸ್ ಇರುತ್ತೆ. ಇದಾದ ಮೇಲೆ ನಿಮ್ಗೆ ಬ್ಯಾಚುಲರ್ ಡಿಗ್ರಿ ಅವಾರ್ಡ್ ಅನ್ನ ಕೊಡ್ತಾರೆ. ಸೊ ಇದರಿಂದ ನಿಮ್ಗೆ ಏನಾಗುತ್ತೆ ಅಂತಂದ್ರೆ, ನಿಮಗೆ ಫೀಲ್ ಅನಿಸೋದಿಲ್ಲ ನಮಗೂ ನಾವು ಒಂದು ಡಿಗ್ರಿ ಮಾಡ್ಕೋಬೇಕಿತ್ತು ಅಂತ. ಸೊ ಇಲ್ಲಿ ಕೂಡ ನೀವು ಡಿಗ್ರಿ ಕೂಡ ಮಾಡಿಕೊಂಡು, ಸೊ ಹೈಯರ್ ಎಜುಕೇಶನ್ ಇರ್ಬೋದು ಅಥವಾ ನೀವು ಏನ್ ಮಾಡಬಹುದು ಗೌರ್ಮೆಂಟ್ ಜಾಬ್ಸ್ಗೆ ಅಂದ್ರೆ ಡಿಗ್ರಿ ಮೇಲೆ ಗೌರ್ಮೆಂಟ್ ಜಾಬ್ ಕರೆದಿರ್ತಾರೆ, ಯಾವುದು ಐ ಎ ಎಸ್ ಕೆ ಎ ಎಸ್ ಅಥವಾ ಎಸ್ ಡಿ ಸಿ ಎಫ್ ಡಿ ಸಿ, ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳನ್ನು ನೀವು ಅಟೆಂಪ್ಟ್ ಮಾಡ್ಕೊಳ್ಬಹುದು ಈ ಒಂದು ಗ್ರಾಜ್ಯುಯೇಷನ್ ಕಂಪ್ಲೀಟ್ ಆದ್ಮೇಲೆ. ಓಕೆ, ಸೊ ಹೋಪ್ ಟು ಯು ನಿಮಗೆ ಇದೊಂದು ಸ್ವಲ್ಪ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಡಿ ಎಂ ಆರ್ ಟಿ ಮಾಡುವಂತ ವಿದ್ಯಾರ್ಥಿಗಳಿಗೆ ಮತ್ತು ಡಿ ಎಂ ಆರ್ ಟಿ ಕೋರ್ಸ್ ಅನ್ನ ಮಾಡಬೇಕು ಅಂತ ಬಯಸಿರುವಂತಹ ವಿದ್ಯಾರ್ಥಿಗಳಿಗೆ. ಓಕೆ, ಸೊ
ಮುಂದೆ ಇದೇ ತರಹದಂತ ಒಂದು ಇನ್ಫಾರ್ಮೇಟಿವ್ ಆಗಿ ನಮ್ಮ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್.